ಕಾಂಗ್ರೆಸ್ ಹೌಸ್ ಕಾದಂಬರಿ ಪುಸ್ತಕ ಬಿಡುಗಡೆ ಸಮಾರಂಭ ಸೆಪ್ಟೆಂಬರ್ 10ರಂದು ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಲಿದೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಕ್ಷಣಾ ಫೌಂಡೇಶನ್ ಅಧ್ಯಕ್ಷರು ಲೇಖಕರಾದ ವಾಣಿಗೌಡ ಅವರು ಮಾಧ್ಯಮದವರಿಗೆ ಈ ವಿಷಯವನ್ನು ತಿಳಿಸಿದರು. ನಮಸ್ತೆ, ನಾನು ವಾಣಿಗೌಡ. ಪ್ರಪ್ರಥಮ ಬಾರಿಗೆ ಇದೊಂದು ಕಾದಂಬರಿಯನ್ನು ನಾನು 2 ವರ್ಷದಿಂದ ನಾನು ಕೆಲವೊಂದು ವಿಷಯಗಳನ್ನ ತುಂಬ ಆಳವಾಗಿ ಅರಿತು ನಾನು 2 ವರ್ಷದಿಂದ ಬರೆದಂಥ ಒಂದು ಮೊದಲನೇ ಕೂಡ ನಾನು ತುಂಬ ವಿಮರ್ಶನೆ ಮಾಡಿ ಎಲ್ಲ ಥರದ್ದು ಯೋಚನೆ ಮಾಡಿ ಆ ಒಂದು ಏರಿಯಾಗೆ ಸಂಬಂಧಪಟ್ಟಂಥ ಒಂದು ಹೆಸರಾಗಿರೋದ್ರಿಂದ ಬಾಂಬೆನಲ್ಲಿರುವಂಥ ಒಂದು ಏರಿಯಾಗೆ ಸಂಬಂಧಪಟ್ಟಂಥ ಹೆಸರಿದು. ಹಾಗಾಗಿ ಈ ಕತೆಗೆ ಆ ಹೆಸರು ಸೂಕ್ತ ಅಂತ ಹೇಳಿ ಕಾಂಗ್ರೆಸ್ ಹೌಸ್ ಅಂತ ಹೇಳಿ ಹೆಸರಿಟ್ಟಿದ್ದೀನಿ. ಸೊ ಈ ಕಾದಂಬರಿಯನ್ನು ನಾನು ಭಾನುವಾರ ಸಂಜೆ 6 ಗಂಟೆಗೆ ಸರ್ಕಾರಿ ನೌಕರರ ಭವನದಲ್ಲಿ ಸಮಾರಂಭವನ್ನು ಬಿಡುಗಡೆ ಸಮಾರಂಭವನ್ನು ಇಟ್ಕೊಂಡಿದ್ದೀನಿ. ದಯಮಾಡಿ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಪತ್ರಿಕಾಗೋಷ್ಠಿಯಿಂದ ಪತ್ರಿಕೆ ಇದರಿಂದ ನನಗೆ ಸಹಕರಿಸಬೇಕಾಗಿ ಕೋರ್ಕೊಳ್ತಾರೆ. ಕಾಂಗ್ರೆಸ್ ಹೌಸ್ ಅಂದರೆ ಅದು ಒಂದು ಬಾಂಬೆನಲ್ಲಿರುವಂಥ ಒಂದು ಏರಿಯಾ ಹೆಸರು, ಪ್ರಸಿದ್ಧಿ ಪಡೆದಂಥ ಒಂದು ಏರಿಯಾ ಹೆಸರು. ಇದು ಬ್ರಿಟಿಷರು ಕಾಲದಲ್ಲಿ ಆ ಏರಿಯಾಗೆ ಇಟ್ಟಂಥ ಹೆಸರು ಇದು. ಅದು ಹಾಗೆ ಆ ಏರಿಯಾಗೆ ಕಂಟಿನ್ಯೂ ಆಗಿದೆ. ಅಲ್ಲಿ ಸುಮಾರು ಚಟುವಟಿಕೆಗಳು ನಡೆಯುತ್ತೆ. ಸೊ ಆ ಚಟುವಟಿಕೆಗಳ ಆಧಾರದ ಮೇಲೇ ಈ ಕಥೆನ ನಾವು ರೂಪಿಸಿರೋದು.